नमस्कार इनसाइड स्टोरी स्वागत नानु नविता जैन। राहुल सोनिया इयागा प्रियांका सोलु गांधी मुक्त कांग्रेस राजीनामे कोड्तारा बदलावणे हादियल्लि G23 मीटिंग सीक्रेट कांग्रेस कडे आट। पंच राज्यगळल्लि नडेदंतह चुनावणा फलितांशदल्लि ಸೋಲನ್ನ ಅನುಭವಿಸಿದೆ ಕಾಂಗ್ರೆಸ್, ಈ ಸೋಲಿಗೆ ಕಂಗೆಟ್ಟು ಹೋಗಿದೆ ಕಾಂಗ್ರೆಸ್। ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮಹತ್ವದ ಸಭೆ ನಡೆಯತಾ ಇದ್ದು ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಯಾಗುವ ಸಾಧ್ಯತೆಗಳು ಇದೆ ಅಂತಾನೇ ಸಾಕಷ್ಟು ವಿಶ್ಲೇಷಣೆಗಳು ನಡೆಯತಾ ಇದೆ। ಈಗಾಗಲೇ ಕಾಂಗ್ರೆಸ್ನ ಮೀಟಿಂಗ್ ಕೂಡ ನಡೆಯತಾ ಇದೆ। ಈ ಒಂದು ಮೀಟಿಂಗ್ ಅಲ್ಲಿ ಇವತ್ತು ಬಹಳ ಪ್ರಮುಖವಾದ ವಿಚಾರಗಳು ಚರ್ಚೆಯಾಗ್ತಾ ಇದೆ। ಕಾಂಗ್ರೆಸ್ನ ಎಲ್ಲಾ ಘಟಾನುಘಟಿ ನಾಯಕರು ಕೂಡ ಈ ಒಂದು ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದಾರೆ। ಐದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಕಂಡ ಹೀನಾಯ ಸೋಲಿನ ಬಗ್ಗೆ ಮೊದಲನೇದಾಗಿ ಪರಾಮರ್ಶೆ ಚರ್ಚೆ ನಡೆಯುತ್ತೆ। ಸೋಲಿನ ಕಾರಣ ಏನು, ಮುಂದಿನ ಕ್ರಮಗಳು ಏನು, ಇವೆಲ್ಲದರ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ। ಜೊತೆಗೆ ಪ್ರಮುಖವಾದ ವಿಚಾರ ಏನಪ್ಪ ಅಂದ್ರೆ ನಾಯಕತ್ವ ಬದಲಾವಣೆ ಇದು। G23 ನಾಯಕರು ಒತ್ತಾಯವನ್ನ ಮಾಡುತ್ತಾ ಇದ್ದಾರೆ ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂತ ಹೇಳಿ। ಮುಕುಲ್ ವಾಸ್ನಿಕ್ಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಿದೆ। ಮುಕುಲ್ ವಾಸ್ನಿಕ್ಗೆ ಪಟ್ಟ ಕಟ್ಟಲು ಹಲವು ನಾಯಕರು ವಿರೋಧವನ್ನ ಕೂಡ ವ್ಯಕ್ತಪಡಿಸುತ್ತಾ ಇದ್ದಾರೆ। ಅಟ್ ದ ಸೇಮ್ ಟೈಮ್ ಪಕ್ಷದ ಹುದ್ದೆಗಳಿಗೆ ಗಾಂಧಿ ಕುಟುಂಬದವರು ರಾಜೀನಾಮೆ ಕೊಡ್ತಾರಾ? ಎಐಸಿಸಿ ಹಂಗಾಮಿ ಅಧ್ಯಕ್ಷೆಯಾಗಿದ್ದಾರೆ ಸೋನಿಯಾ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಯುಪಿ ಉಸ್ತುವಾರಿಯಾಗಿದ್ದಾರೆ ಪ್ರಿಯಾಂಕಾ ಗಾಂಧಿ। ಸೋ ಸೋಲಿನ ಹೊಣೆಯನ್ನ ಹೊತ್ತು ಇಬ್ಬರು ರಾಜೀನಾಮೆ ಕೊಡ್ತಾರಾ? ಪಕ್ಷದಿಂದಲೇ ದೂರ ಉಳಿಯುತ್ತಾ ಗಾಂಧಿ ಫ್ಯಾಮಿಲಿ, ಜೋರಾಗಿದೆ ಗಾಂಧಿ ಕುಟುಂಬದ ರಾಜೀನಾಮೆ ಸುದ್ದಿ। ಸೊ ಏನು ಅಂತ ನಾವು ಒಂದಷ್ಟು ವಿಶ್ಲೇಷಣೆಗಳನ್ನು ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಗೆ ಯಾಕೆ ಇದು ಕಡೆಯಾಟ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಭದ್ರಕೋಟೆ ಆಗಿದ್ದು ಉತ್ತರ ಪ್ರದೇಶ, ಅಲ್ಲೇ ಸೋಲನ್ನ ಅನುಭವಿಸಿದೆ ಈಗ ಕಾಂಗ್ರೆಸ್। ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಯಾಕೆ ಈ ರೀತಿಯಾಗಿ ಒಂದು ಬಹಳ ಪ್ರಮುಖವಾದ ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ। ಪಂಚ ರಾಜ್ಯಗಳ ಎಲೆಕ್ಷನ್ ನ ಫಲಿತಾಂಶ ಇದೆಯಲ್ಲ, ಕಾಂಗ್ರೆಸ್ ನನ್ನ ಕಂಗೆಡಿಸಿ ಬಿಟ್ಟಿದೆ, ಎಲ್ಲರಲ್ಲೂ ಕೂಡ ಒಂದು ರೀತಿಯ ಆತಂಕ ಇದೆ। ಸೊ ಆತ್ಮಾವಲೋಕನ ಸಭೆ ಇವತ್ತು ಈಗಾಗಲೇ ಈ ಒಂದು CWC ಸಭೆಯಲ್ಲಿ ಏನಾಗುತ್ತೆ, ಯಾವೆಲ್ಲ ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ, ಈಗಾಗಲೇ ಗಾಂಧಿ ಕುಟುಂಬದವರು ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಿದೆ, ನಿಜವಾಗ್ಲೂ ಸಾಧ್ಯನಾ ಇದು, ಕೊಡೋದಿಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರ ಬೇರೆ ಬೇರೆ ಪ್ರಮುಖ ನಾಯಕರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಅಟ್ ದ ಸೇಮ್ ಟೈಮ್। ಸೊ ಎಲ್ಲಾ ಘಟಾನುಘಟಿ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ। ಐದು ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ। ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿಯು ರಾಜೀನಾಮೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ। ಎಐಸಿಸಿ ಪುನಾರಚನೆಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ। ಪ್ರಮುಖವಾಗಿ ಇದರ ಒಂದು ಸೋಲು ಇದೆಯಲ್ಲ, ಈ ಸೋಲಿನ ಬಗ್ಗೆ ಈಗಾಗಲೇ G23 ನಾಯಕರು ಸಾಕಷ್ಟು ಬಾರಿ ಮಾತನಾಡಿದ್ದಾರೆ। ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಭೆಗಳ ಮೇಲೆ ಸಭೆಗಳು ನಡೆದಿರೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ। ಅದು ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು, ಬಟ್ ಈಗ ಮತ್ತೆ ಅದೇ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ, ಸಭೆಗಳನ್ನ ನಡೆಸ್ತಾ ಇದ್ದಾರೆ। ಇವತ್ತಿನ ಸಭೆಯಲ್ಲೂ ಕೂಡ ಅದೇ ಒಂದು ಚರ್ಚೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ। ಸೊ ಈಗಾಗಲೇ ನಾವು ಗಮನಿಸ್ತಾ ಇದೀವಿ ಕಾಂಗ್ರೆಸ್ ನ ಒಂದು ಮೀಟಿಂಗ್ ನಡೀತಾ ಇದೆ, CWC ಮೀಟಿಂಗ್ ಅಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ। ಒಂದು ಕಡೆ ಇಡೀ ಕಾಂಗ್ರೆಸ್ ಗೆ ಇದು ಬಹಳ ಇಂಪಾರ್ಟೆಂಟ್ ಮೀಟಿಂಗ್ ಆಗುತ್ತೆ, ಮತ್ತೊಂದು ಕಡೆ ನಾವು ರಾಜ್ಯದ ವಿಚಾರವನ್ನು ತೆಗೆದುಕೊಂಡ್ರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮೀಟಿಂಗ್ ಅಂತಾನೆ ಹೇಳಬೇಕಾಗತ್ತೆ। ಹಾಗಾದ್ರೆ ಏನು, ಯಾವ ರೀತಿಯಾಗಿ ಕಾಂಗ್ರೆಸ್ ಇಲ್ಲಿ ಪುನಶ್ಚೇತನವನ್ನ ಕಾಣಲೇಬೇಕಾದಂತಹ ಅನಿವಾರ್ಯತೆ ಇದೆ, ಏನಾಗಿತ್ತು ಕಾಂಗ್ರೆಸ್ನ ಸ್ಥಿತಿ, ಈಗ ಏನಾಗಿದೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಹಿರಿಯ ಪತ್ರಕರ್ತರಾಗಿರುವಂತಹ ಸಿದ್ದರಾಜು ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ। ನಮಸ್ತೆ ಸರ್। ನಮಸ್ತೆ ಮೇಡಮ್। ಸರ್, ಕಾಂಗ್ರೆಸ್ ಪಂಚರಾಜ್ಯಗಳ ಸೋಲಿನ ಬಳಿಕ ಆತ್ಮಾವಲೋಕನದ ಸಭೆಯನ್ನ ಮಾಡ್ತಾ ಇದೆ, ಪರಾಮರ್ಶೆಯನ್ನ ಮಾಡ್ತಾ ಇದೆ, ಆದ್ರೆ ಬಹಳ ಹಿಂದಿನಿಂದಲೂ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಒಂದು ರೀತಿಯ ಕೊಲ್ಯಾಪ್ಸ್ ಅನ್ನ ಕಾಣ್ತಾ ಬರ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ। ಸೊ ಮೊದಲನೇದಾಗಿ ಆಗಬೇಕಾಗಿರೋದು ಏನು ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್, ಸಾಮಾನ್ಯವಾಗಿ ಈ ರೀತಿಯಾದ ಒಂದು ಡಿಫೀಟ್ಗಳು, ಸೋಲ್ಗಳು ಉಂಟಾದಾಗ ಒಂದು ರಾಷ್ಟ್ರೀಯ ಪಕ್ಷವಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವಂತ ಸಂದರ್ಭಗಳು, ಸೋಲಿಗೆ ಕಾರಣಗಳನ್ನ ಹುಡುಕುವಂತದ್ದು, ಪಾರ್ಟಿಯನ್ನ ಪುನಶ್ಚೇತನಗೊಳಿಸಲು ಬೇಕಾದ ಕ್ರಮ ಕೈಗೊಳ್ಳೋದು, ಈ ರೀತಿಯಾದ CWC ಸೇರೋದು ಸಹಜ। ಹಿಂದೆ ಕೂಡ ಕೆಲವು ರಾಜ್ಯಗಳಲ್ಲಿ
ಮಧ್ಯಪ್ರದೇಶ ಛತ್ತೀಸ್ಗಢ ಈ ರಾಜಸ್ಥಾನ ಈಗ ಚುನಾವಣೆ ನಡೆದಾಗ ಅದ ನಂತರ ಕೂಡ ಕಾಂಗ್ರೆಸ್ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಗೆದ್ದಿತ್ತು. ಆವಾಗ ಕೂಡ ಅವರು ಆತ್ಮಾವಲೋಕನ ಆ ಸಂದರ್ಭದಲ್ಲಿ ಈ ಪಾರ್ಲಿಮೆಂಟ್ ಚುನಾವಣೆ ನಡೆದ ನಂತರ ರಾಹುಲ್ ಗಾಂಧಿ ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆಗ ಸೋನಿಯಾ ಗಾಂಧಿ ಅವರು ಇಂಟ್ರೀಮ್ ಪ್ರೆಸಿಡೆಂಟ್ ಆಗಿದ್ದು ತಮಗೆಲ್ಲ ಗೊತ್ತೇ ಇದೆ. ಇದು ಸಹಜವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ನಡೆತಕ್ಕಂಥ ಪ್ರಕ್ರಿಯೆ. ಅವರು ಪಕ್ಷವನ್ನ ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಇವತ್ತು ಪ್ರಬಲವಾದ ಒಂದು ರಾಷ್ಟ್ರೀಯ ಪಕ್ಷ ಅಂತ ಇರೋದಾದ್ರೆ ಬಿಜೆಪಿ ಬಿಟ್ರೆ ಅದು ಕಾಂಗ್ರೆಸ್, ಬೇರೆ ಯಾವುದು ರಾಜಕೀಯ ಪಕ್ಷಗಳೆಲ್ಲ ಮಿಕ್ಕಿದ್ದೆಲ್ಲ ಅಷ್ಟೇ ರಾಜ್ಯ ಮಟ್ಟದಲ್ಲಿ ರೆಕಗ್ನೈಸರ್ ಆಗಿರುವಂತ ರಾಜಕೀಯ ಪಕ್ಷಗಳೇ ಹೊರತು. ಹಾಗಾಗಿ ಇವತ್ತು ಕಾಂಗ್ರೆಸ್ ಸಂಕಷ್ಟದಲ್ಲಿದೆ, ಸೋಲಿನ ಸರ್ಮಾಳಿಗಿಂತ ತತ್ತರಿಸಿದೆ, ಕಂಗೆಟ್ಟಿದೆ, ಅದೆಲ್ಲ ಸತ್ಯ. ಅದಕ್ಕೆ ಕಾರಣಗಳನ್ನು ತಾವಾಗ್ಲೇ ವಿಶ್ಲೇಷಣೆ ಮಾಡಿದ್ದೀರಾ. ಅದು ಯಾವುದೇ ಪಕ್ಷ ಒಂದು ಕುಟುಂಬ ಆಧಾರಿತ ಕೇಂದ್ರೀಕೃತ ಪಕ್ಷವಾದ್ರೆ ಅವೆಲ್ಲ ಸಫರ್ ಆಗಿರೋದಿದೆ. ನೀವು ನ್ಯಾಷನಲ್ ಕಾನ್ಫರೆನ್ಸ್ ತಗೊಳ್ಳಿ, ಮುಫ್ತಿ ಮೊಹಮ್ಮದ್ ಸಯೀದ್ ಅವರ PDP ತಗೊಳ್ಳಿ, ಕರ್ನಾಟಕದ ಮಟ್ಟಿಗೆ ಹೇಳಿದ್ರೆ JDS ತಗೊಳ್ಳಿ, DMK ತಗೊಳ್ಳಿ, ಹಾಗೆ RJD ಪಕ್ಷ ಲಾಲು ಪ್ರಸಾದ್ ಯಾದವ್ದು, ಸಮಾಜವಾದಿ ಪಕ್ಷ ಮುಲಾಯಂ ಸಿಂಗ್ ಯಾದವ್ದು, ಹೀಗೆ ನೀವು ಯಾವುದೇ ಪಕ್ಷ ಕುಟುಂಬ ರಾಜಕಾರಣ ಸುತ್ತವೇ ಗಿರಿಕಿ ಹೊಡೆದದ್ದು, ಆ ಕುಟುಂಬದವ್ರನ್ನೇ ನಂಬಿ ಪಕ್ಷವನ್ನ ಕಟ್ಟಿ ಬೆಳೆಸ್ಕೊಂಡು ಅದ್ರ ಮುಖಾಂತರ ರಾಜಕಾರಣ ಮಾಡ್ಬೇಕು ಅಂತ ಹೋದವರೆಲ್ಲನೂ ಸಫರ್ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ ದುಸ್ಥಿತಿ ರಾಷ್ಟ್ರೀಯ ಪಕ್ಷವಾದ್ರೂ ಅಲ್ಲೇ ಇದೆ. ಆದ್ರೆ ಮುಖಿಲ್ ವಾಸ್ನಿಕ್ ಆಗ್ಲಿ ಇನ್ನೊಬ್ಬರಾಗ್ಲಿ ಈ ಸಂದರ್ಭದಲ್ಲಿ ಸೀತಾರಾಮ್ ಕೇಸರಿನೋ ನರಸಿಂಹರಾವ್ ಆಗೋಕೆ ಸಾಧ್ಯ ಇಲ್ಲ ಅನ್ನೋದು ಈ ದೇಶದ ಜನತೆಗೆ ಗೊತ್ತು, ಕಾಂಗ್ರೆಸ್ನವ್ರಿಗೂ ಗೊತ್ತು. ಅನಿವಾರ್ಯವಾಗಿ ಈಗ ಸೋನಿಯಾ ಗಾಂಧಿ ಅವರನ್ನ ಪಕ್ಷಕ್ಕೆ ಅವರ ಪುನಶ್ಚೇತನಗೊಳಿಸಕ್ಕೆ ಅವರನ್ನೇ ನಂಬೇಕಾದ ಅನಿವಾರ್ಯ ಇದೆ. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅವರನ್ನ ಅವರು ನಂಬಿ ಏನೋ ಒಂದು ಅದ್ಭುತ ಪಾವಾಡ ಆಗ್ಬೋದು. ಪ್ರಿಯಾಂಕಾ ಗಾಂಧಿ ಅವರು ಫೀಲ್ಡ್ಗೆ ಬಂದ್ರೆ ತುಂಬಾ ಜನರ ಕಾಂಗ್ರೆಸ್ನವರಲ್ಲಿ ಒಂದು ಆಶಾ ಭಾವನೆ ಇತ್ತು. ಪ್ರಿಯಾಂಕಾ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರನ್ನ ಸುಮಾರಾಗಿ ಹೋಲ್ತಾರೆ, ಅವರು ಬಂದ್ರೆ ರಾಜಕೀಯಕ್ಕೆ ಎಂಟ್ರಿ ಆದ್ರೆ ಜನ ಅವರನ್ನ ಮೆಚ್ತಾರೆ, ಆ ಪಕ್ಷಕ್ಕೆ ಬಲ ಬರುತ್ತೆ, ಮತ್ತೆ ಒಂದು ಹುಮ್ಮಸ್ ಬರುತ್ತೆ ಅಂತೆಲ್ಲ ಇತ್ತು. ಈಗ ಒಂದು ಚುನಾವಣೆ ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ ಅದು ಅವರ ಕಾರ್ಯಸ್ಥಾನ, ಅದರಲ್ಲೇ ಅವರು ಏನು ಹೇಳಿದ ಹಾಗೆ ಸರ್, ಉತ್ತರ ಪ್ರದೇಶ ಅಂದ್ರೆ ಸಾಕು, ಕಾಂಗ್ರೆಸ್ ಯಾವ ರೀತಿಯ ಸ್ಥಾನಗಳನ್ನ ಪಡ್ಕೊಳ್ತಾ ಇತ್ತು, ಸಂಪೂರ್ಣವಾಗಿ ಕಾಂಗ್ರೆಸ್ ತನ್ನ ಎಲ್ಲವನ್ನ ಕೂಡ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಂತಹ ಒಂದು ರಾಜ್ಯ ಅದು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಈಗಂದ್ರೆ ಎಲ್ಲ ಕೂಡ ವಿಶ್ಲೇಷಣೆ ಅದುವೇ ಆಗ್ತಾ ಇರುವಂತದ್ದು. ಉತ್ತರ ಪ್ರದೇಶ ಗೆದ್ರೆ ದೇಶವನ್ನೇ ಗೆದ್ದ ಹಾಗೆ, ದೆಹಲಿ ಗದ್ದುಗೆಯನ್ನ ಹಿಡಿದಾಗಿಂತ ಎರಡು ಸ್ಥಾನಗಳವರೆಗೂ ಕೂಡ ಕುಸಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತು. ಯಾರೇ ಬಂದು ಕೂಡ ಯಾರೇ ಉಸ್ತುವಾರಿಯನ್ನು ಪಡೆದುಕೊಂಡ್ರು ಅಂತ ಹೇಳಿ, ಸೊ ಯಾವ ಮಟ್ಟಕ್ಕೆ ಬಂದು ತಲುಪಿದೆ ಹಾಗಾದ್ರೆ ಮೇಡಮ್? ಇವತ್ತು ಈಗ ಅವರಿಗೆ ಛತ್ತೀಸ್ಗಢ ಮತ್ತೆ ರಾಜಸ್ಥಾನದಲ್ಲಿ ಬಿಟ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಅವರು ಪ್ರೆಸೆನ್ಸ್ ಇಲ್ಲ. ಕರ್ನಾಟಕದ ಮಟ್ಟಿಗೆ ಹೇಳ್ಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಇನ್ನು ಪ್ರಬಲ ಶಕ್ತಿಯಾಗಿ ಉಳಿದಿದೆ. BJPಗೆ ಪೈಪೋಟಿ ಕೊಡುವಂತದ್ದು, ಅವರನ್ನ ಸಮರ್ಥವಾಗಿ ರಾಜಕೀಯವಾಗಿ ಎದುರಿಸಬಲ್ಲ ಅಂತ ಶಕ್ತಿ ಇರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇನ್ನು ಇದ್ದಾರೆ. ಅವರು ಈಗ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳಿದ್ರೆ ಇಬ್ಬರೇ ಇಬ್ಬರು ಮಾಸ್ ಲೀಡರ್ಸ್ ಅಂದ್ರೆ BJPಯಲ್ಲಿ ಯಡಿಯೂರಪ್ಪ, ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಮಾತ್ರ. ಅದ್ ಬಿಟ್ರೆ ಕಾಂಗ್ರೆಸ್ ತನ್ನ ತಪ್ಪನ್ನ ಸರಿಪಡಿಸಿಕೊಂಡು, ಕೊನೆ ಪ್ರಶ್ನೆ ಸರ್, ಫಿನಿಕ್ಸ್ ನಂತೆ ಮತ್ತೆ ಎದ್ದು ಬರೋದಕ್ಕೆ ಸಾಧ್ಯ ಇದೆಯಾ ಮೇಡಮ್? ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಫಿನಿಕ್ಸ್ ತರ ಎದ್ದು ಬರ್ತಾರೆ ಅಂತ ಹೇಳಿದ್ರೆ ಅದೊಂಥರ ಉತ್ಪ್ರೇಕ್ಷೆ ಆಗತ್ತೆ, ಅಥವಾ ನಾವು ಕಾಂಗ್ರೆಸ್ ಸಪೋರ್ಟರ್ ತರ ಮಾತಾಡ್ತೀವಿ ಅನ್ನೋ ಭಾವನೆಯನ್ನ ಸೃಷ್ಟಿ ಮಾಡ್ದಂಗಾಗತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸೋನಿಯಾ ಗಾಂಧಿ ಅವರ ಅನಾರೋಗ್ಯ, ರಾಹುಲ್ ಗಾಂಧಿ ಅವರ ಮೇಲೆ ದೇಶದ ಜನ ನಂಬಿಕೆ ಇಡ್ತಾ ಇಲ್ಲ, ಅವ್ರ ಭರವಸೆ ಇಡ್ತಾ ಇಲ್ಲ ಅವರ ಮೇಲೆ. ಯಾಕೆಂತ ಗೊತ್ತಿಲ್ಲ, ಯಾಕೆಂದ್ರೆ ಈ ಮೋದಿ ತರ ಹರಿಕಥೆ ವಿದ್ವಾನ್ ಅಲ್ಲ ರಾಹುಲ್ ಗಾಂಧಿ. ಇವರು ಚೆನ್ನಾಗಿ ಕತೆ ಹೇಳಿ ನಂಬಿಸ್ತಾರೆ, ರಾಹುಲ್ ಗಾಂಧಿ ಕೆಲವು ಅದಾಗ್ತಾ ಇಲ್ಲ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಈಗಾಗಲೇ ಇನ್ನೂ ಎರಡು ರಾಜ್ಯ ಇದೆ, ಗುಜರಾತ್ ಚುನಾವಣೆ ಇದೆ ಡಿಸೆಂಬರ್ನಲ್ಲಿ, ನವೆಂಬರ್ನಲ್ಲಿ ಹಿಮಾಚಲ ಪ್ರದೇಶ ಚುನಾವಣೆ ಇದೆ. ಅಲ್ಲಿ ಎರಡರಲ್ಲೂ ಕಾಂಗ್ರೆಸ್ಗೆ ಯಾವುದೇ ಆದ ಒಂದು ಇದಿಲ್ಲ, ಏನು ಸ್ಟ್ರೆಂತೇ ಇಲ್ಲ. ಅಲ್ಲಿ ಹಿಮಾಚಲ ಪ್ರದೇಶ ಇರ್ಬೋದು ಅಥವಾ ಗುಜರಾತ್ ಅಲ್ಲಿ ರಾಷ್ಟ್ರ ಕೇಳಿಸ್ತಾ ಇದೆ ಮೇಡಮ್. 92-99 ಸೀಟ್ ಗೆಲ್ಲೋಕೆ ಭಾರಿ ತಿಣುಕಾಡಿದ್ರು. ಆ GST ನೆಲ್ಲ ಕಮ್ಮಿ ಮಾಡಿ, ಆ ಸೂರತ್ ಅಲ್ಲಿರೋ ವರ್ಕರ್ಸ್ ಟ್ರೇಡರ್ ವರ್ಕರ್ಸ್ ಎಲ್ಲ ಇವರು ನಮ್ಮ ಇವರನ್ನೆಲ್ಲ ಟ್ರೇಡರ್ಸ್ ಎಲ್ಲಾನು ಒಪ್ಪಿಸ್ ಮಾಡಿ ಇದ್ರೆ ಈಗ ಅವ್ರಿಗೆ ಚಾಲೆಂಜ್ ಮಾಡ್ತಾ ಇರೋದು ಆಮ್ ಆದ್ಮಿ ಪಕ್ಷ, ಕಾಂಗ್ರೆಸ್ ಅಲ್ಲ. ಓಕೆ ಫೈನ್, ಥ್ಯಾಂಕ್ ಯು ಸಿದ್ದರಾಜು ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಸೊ ಏನಾಗ್ತಾ ಇದೆ ಸದ್ಯದ ಕಾಂಗ್ರೆಸ್ ನ ಮೀಟಿಂಗ್ ಅಲ್ಲಿ, ಹಾಗೇನೆ ಏನಾಗಬಹುದು, ರಾಜೀನಾಮೆಯನ್ನ ಕೊಡ್ತಾರೆ, ಈಗ ಅನೇಕ ಪ್ರಶ್ನೆಗಳು ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಸದ್ಯಕ್ಕೆ CWC ಮೀಟಿಂಗ್ ಅಲ್ಲಿ ಏನಾಗ್ತಾ ಇದೆ, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಈಗ?
ನವಿತಾ ಏನಂತಂದ್ರೆ ಬಹಳ ವಿಷಯಗಳು ಚರ್ಚೆ ಆಗೋದಿದೆ ಹಾಗಾಗಿ ಈಗ ತಡ ಆಗ್ತಿದೆ ಮೀಟಿಂಗ್ ಇಲ್ಲಿ ಇನ್ನು ಏನೇನ ಆಗ್ತಿದೆ ಅನ್ನುವಂತದನ್ನ ಹೊರಗೆ ಬರಲಿಕ್ಕೆ ಸದ್ಯಕ್ಕೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಿಡಬ್ಲ್ಯೂಸಿ ಮೀಟಿಂಗ್ ನಡೆಯುತ್ತಿದೆ ಇದರಲ್ಲಿ ಪ್ರಮುಖವಾಗಿ ಈಗ ಐದು ರಾಜ್ಯಗಳ ಚುನಾವಣೆಯಲ್ಲಿ ಪಕ್ಷ ಯಾವ ಕಾರಣಕ್ಕೆ ಸೋಲನ್ನ ಕಾಣಬೇಕಾಯಿತು ಅನ್ನುವ ನಿಟ್ಟಿನಲ್ಲಿ ಪರಮಾರ್ಶಗಳು ನಡೆಯುತ್ತಿದವೆ ಇದಾದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಆಗ್ತವೆ ಈಗ ಐದು ರಾಜ್ಯಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಈಗ ಉತ್ತರ ಪ್ರದೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನೇ ಪ್ರಮುಖವಾಗಿ ಏನೋ ಅವರೇ ನಾಯಕತ್ವವನ್ನು ತೆಗೆದುಕೊಂಡಿದ್ದರು ಅಷ್ಟೆಲ್ಲ ಏನೋ 403 ಅವರು ರ್ಯಾಲಿಗಳನ್ನು ಮಾಡಿದರು ಅದಲ್ಲದೆ ಮೇ ಲಡ್ಕಿಯೂ ಲಡ ಸಕ್ತಿಯೂ ಅನ್ನುವಂತ ಒಂದು ಅಭಿಯಾನ ಮಾಡಿದರು ಇಷ್ಟೆಲ್ಲ ಆದರೂ ಕೂಡ ಕೇವಲ 2 ಸೀಟುಗಳನ್ನು ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಯಿತು ಪಂಜಾಬ್ನಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರವೇ ಇತ್ತು ಮತ್ತೆ ಅಲ್ಲಿ ಇದೇ ಮೊದಲ ಬಾರಿಗೆ ಐತಿಹಾಸಿಕವಾಗಿ ದಲಿತ ಮುಖ್ಯಮಂತ್ರಿಯನ್ನ ಮಾಡಿದ್ರು ಮತ್ತೆ ಮುಂದೂ ಕೂಡ ದಲಿತ ಮುಖ್ಯಮಂತ್ರಿಯನ್ನ ಮಾಡ್ತೀವಿ ಅನ್ನುವಂತ ಏನೋ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆಯನ್ನ ಮಾಡಿದ್ರು ಅಲ್ಲಿ 32% ದಲಿತ ಸಮುದಾಯದ ಮತಗಳಿವೆ ಆದರೂ ಕೂಡ ಅಲ್ಲಿ ಸೋಲಾಯಿತು ಅಲ್ಲಿ ಯಾಕೆ ಸೋಲಾಯಿತು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಚರಣಜೀತ್ ಸಿಂಗ್ ಚನ್ನಿ ಮತ್ತು ಪಿಸಿಸಿ ಪ್ರೆಸಿಡೆಂಟ್ ಆಗಿದ್ದಂತ ನವಜೋತ್ ಸಿಂಗ್ ಸಿಧು ಅವರ ಆ ಶೀತಲ ಸಮರಕ್ಕೆ ಅಂತ ಕಲಕ್ಕೆ ಕಲಹದಿಂದಾಗಿ ಸೋಲನ್ನ ಕಾಣಬೇಕಾಯಿತು ಇನ್ನು ಗೋವಾದಲ್ಲಿ ಆಫ್ ಕೋರ್ಸ್ ಗೋವಾದಲ್ಲಿ ಯಾವತ್ತೂ ಕೂಡ ಅಲ್ಲಿ ಒಂದು ರಾಜಕೀಯ ಅನಿಶ್ಚಿತತೆ ಇದ್ದಿದೆ ಬಟ್ ಅದರ ನಡುವೆ ಕೂಡ ಈ ಸಲ ಕಡೆ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕಾಂಗ್ರೆಸ್ ಹೊರಹೊಮ್ಮುತ್ತೆ ಅನ್ನುವಂತ ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ಹೊಂದಿದ್ರು ಆದರೆ ಅಲ್ಲೂ ಕೂಡ ಅಂತಿಮವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಲಿಕ್ಕೆ ಕಾಂಗ್ರೆಸ್ ಯಶಸ್ವಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅದೇ ನೋಡಿ ಕಾಂಗ್ರೆಸ್ ಅದೇ ಭರವಸೆಯಿಂದಲೇ ಅವತ್ತು ಮಧ್ಯಾಹ್ನ 3 ಗಂಟೆಗೇನೆ ಗವರ್ನರ್ರಿಂದ ಸಮಯಾವಕಾಶವನ್ನು ಕೂಡ ಕೇಳಿದರು ಯಾಕೆಂದರೆ ಕಳೆದ ಬಾರಿ 2017 ಗೋವಾ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಆದರೆ ಕಡೆಗಳಿಗೆಯಲ್ಲಿ ತಡ ಮಾಡಿದ ಕಾರಣಕ್ಕೋಸ್ಕರ ಬಿಜೆಪಿಯಲ್ಲಿ ಸರ್ಕಾರ ರಚನೆ ಮಾಡಿತು ಈ ಬಾರಿ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಎಲ್ಲ ಮುನ್ನೆಚ್ಚರಿಕೆಯನ್ನು ಕ್ರಮ ಕೈಗೊಳ್ಳಲಾಗಿತ್ತು ಬಟ್ ಅಲ್ಲಿ ಫಲಿತಾಂಶ ತಲೆಕೆಳಗಾಗಿ ಬಂತು ಸೊ ಹೀಗೆ ಒಂದೊಂದು ಕಾರಣದಲ್ಲೂ ಒಂದೊಂದು ರಾಜ್ಯಗಳಲ್ಲೂ ಒಂದೊಂದು ಕಾರಣಗಳಿಗೆ ಕಾಂಗ್ರೆಸ್ ಸೋಲನ್ನು ಕಂಡಿದೆ ಸೊ ಅದರ ಪರಮಾರ್ಶಗಳು ಈಗ ನಡೀತಿದ್ದಾವೆ ಇದಾದಮೇಲೆ ಮುಂದೆ ಏನು ವಾಟ್ ನೆಕ್ಸ್ಟ್ ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಗಳು 2024 ಲೋಕಸಭಾ ಚುನಾವಣೆಗೆ ಏನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಸಮಾಲೋಚನೆಯನ್ನು ನಡೆಸಲಾಗುತ್ತೆ ಇನ್ನೂ ಒಂದು ಗಂಟೆ ಅಥವಾ 2 ಗಂಟೆಗಳ ಕಾಲ ಮೀಟಿಂಗ್ ನಡೀಬಹುದು ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದ್ದಾವೆ ಹಾಗೆ ಸಂಪರ್ಕದಲ್ಲಿರಿ ಧರಣೇಶ್ ಏನು ಈಗಾಗಲೇ ಈ ರೀತಿಯಂತಹ ಒಂದು ಪಂಚರಾಜ್ಯಗಳ ಸೋಲಿನ ವಿಮರ್ಶೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರು ಕೂಡ ದೆಹಲಿಗೆ ಹೋಗಿದ್ದಾರೆ ಏನಾಗಬಹುದು ಚರ್ಚೆ ಆಗಿದೆಯಾ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದಮೇಲೆ ವೆಲ್ಕಮ್ ಬ್ಯಾಕ್ ಪಂಚರಾಜ್ಯಗಳ ಫಲಿತಾಂಶದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದಾರೆ ಹೈಕಮಾಂಡ್ ಬುಲಾವು ಮೇರೆಗೆ ದೆಹಲಿಗೆ ಹೋಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಡಿಕೆಶಿ ಮಹತ್ವದ ಚರ್ಚೆಯನ್ನ ಮಾಡಲಿದ್ದಾರೆ ಪ್ರಮುಖ 5 ವಿಚಾರಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗತ್ತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಇದೆ ಯಾಕಂದ್ರೆ ಕೆಪಿಸಿಸಿ ಪದಾಧಿಕಾರಿಗಳ ನೇಮಕಕ್ಕೂ ಕೂಡ ಅಂತಿಮ ಮುದ್ರೆ ಹಾಕುವಂತಹ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಸುಕಿನ ಗುದ್ದಾಟ ಇದೆ ಶೀತಲ ಸಮರ ಇದೆ ಮುಸುಕಿನ ಗುದ್ದಾಟವನ್ನು ಬಿಟ್ಟು ಪಕ್ಷ ಸಂಘಟನೆಗೆ ಸೂಚನೆಯನ್ನು ಕೊಡ್ತಾರಾ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆಗಳಿಗೆ ಎಲ್ಲವೂ ಕೂಡ ಇವತ್ತು ಉತ್ತರ ಸಿಗುತ್ತೆ ಹೈಕಮಾಂಡ್ ಜೊತೆ ಡಿಕೆ ಶಿವಕುಮಾರ್ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ ಅರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ ಧರಣೇಶ್ ಸಿಡಬ್ಲ್ಯೂಸಿ ಸಭೆಗಿಂತ ಮುಂಚೆ ಮೀಟ್ ಆಗೋದು ಅಂತ ಇತ್ತು ಆದ್ರೆ ಈಗ ಏನಾದರೂ ಪೋಸ್ಟ್ಪೋನ್ ಆಗಿದೆಯಾ ಹೇಗೆ ಡಿಕೆ ಶಿವಕುಮಾರ್ ಆಕ್ಚುಲಿ ಕಳೆದ ಏನೋ ಬಹಳ ದಿನಗಳಿಂದನೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ರು ಸಮಯಾವಕಾಶವನ್ನು ಕೇಳ್ತಿದ್ರು ಆದರೆ ಹೈಕಮಾಂಡ್ ನಾಯಕರು ಈಗ ವಿಧಾನಸಭಾ ಚುನಾವಣೆಗಳ ಕೆಲಸದಲ್ಲಿ ನಿರತರಾಗಿದ್ದ ಕಾರಣಕ್ಕೋಸ್ಕರ ಸಮಯಾವಕಾಶವನ್ನು ಕೊಟ್ಟಿರಲಿಲ್ಲ ಸೊ ಈಗ ಈ ಹೈಕಮಾಂಡ್ ಫಲಿತಾಂಶ ಹೊರಬಿದ್ದಿರೋ ಹಿನ್ನೆಲೆಯಲ್ಲಿ ಇವತ್ತು ಸಿಡಬ್ಲ್ಯೂಸಿ ಮೀಟಿಂಗ್ಗೆ ದೃಷ್ಟಿಯಲ್ಲಿ ಎಲ್ಲರೂ ದೆಹಲಿನಲ್ಲೇ ಇರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಭೇಟಿ ಮಾಡುವ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ನಿನ್ನೆ ರಾತ್ರಿನೇ ದೆಹಲಿಗೆ ಆಗಮಿಸಿದರೆ ಬಟ್ ಇವತ್ತು ಯಾರ ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿಲ್ಲ ಅವರು ಇನ್ನೂ ಹೈಕಮಾಂಡ್ ನಾಯಕರ ಸಮಯಾವಕಾಶಕ್ಕಾಗಿ ಕಾಯ್ತಾನೆ ಇದ್ದಾರೆ ಅವ್ರು ನಾವು ದೆಹಲಿಗೆ ಬಂದಿದ್ದೀನಿ ಸಮಯಾವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಇದ್ದಾವೆ
ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿರಲಿ ಈವನ್ ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಎಐಸಿಸಿಯ ಆರ್ಗನೈಸೇಷನ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಕೂಡ ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿಲ್ಲ ಹಾಗಾಗಿ ಅವರು ಇವತ್ತು ಭೇಟಿ ಮಾಡಿಲ್ಲ ಬಹುತೇಕ ನಾಳೆ ಭೇಟಿ ಮಾಡುವ ಸಾಧ್ಯತೆ ಇರುತ್ತೆ ಸೋ ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಹೈಕಮಾಂಡ್ ಗೆ ಸಮಯಾವಕಾಶ ಕೇಳಿರೋದು ಏನಕ್ಕೆ ಅಂತಂದ್ರೆ ರಾಜ್ಯದಲ್ಲಿ ಪದಾಧಿಕಾರಿಗಳ ಪಟ್ಟಿ ಬಗ್ಗೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಅದು ದಿನೇ ದಿನೇ ಪೋಸ್ಟ್ಪೋನ್ ಆಗ್ತಾನೇ ಬರ್ತಿದೆ ಈಗ ಆಲ್ರೆಡಿ ತಡ ಆಗೋಗಿದೆ ಇನ್ನೂ ತಡ ಆದರೆ ಕಷ್ಟ ಮತ್ತು ಈಗ ಬೇರೆ ಫಲಿತಾಂಶ ಈಗೆಲ್ಲ ಬಂದಿರೋದ್ರಿಂದ ಏನೋ ನ್ಯಾಚುರಲಿ ಏನೋ ಕಾಂಗ್ರೆಸ್ ವರ್ಕರ್ಸು ಮಾರಲ್ಲಿ ಕುಗ್ಗೋಗಿದ್ದಾರೆ ಅಟ್ಲೀಸ್ಟ್ ಈ ಥರದ್ದು ಏನಾದರೂ ಒಂದು ಮಾಡಿದರೆ ಅವ್ರನ್ನ ಮತ್ತೆ ಒಂದು ಪುರಶ್ಚೇತನ ಸಿಕ್ತಂಗೆ ಆಗುತ್ತೆ ಅವ್ರಿಗೆ ಆ ಕಾರಣಕ್ಕೋಸ್ಕರ ಈಗಲಾದರೂ ಪದಾಧಿಕಾರಿಗಳ ಪಟ್ಟಿಗೆ ಹೈಕಮಾಂಡ್ನ ಹಸಿರು ನಿಶಾನೆ ಬೇಕು ಅನ್ನುವ ನಿಟ್ಟಿನಲ್ಲಿ ಕೇಳಲಿಕ್ಕೆ ಅವರು ದೆಹಲಿಗೆ ಬಂದಿದ್ದಾರೆ ಅಂತೇಳಿ ಗೊತ್ತಾಗಿದೆ ಬಹುತೇಕ ನಾಳೆ ಅವರು ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ ಅವರಿಬ್ಬರನ್ನ ಭೇಟಿ ಮಾಡದೇ ಇದ್ದು ಕೆ ಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನಂತೂ ನಾಳೆ ಭೇಟಿ ಮಾಡೇ ಮಾಡ್ತಾರೆ ನವಿತಾ ಓಕೆ ಥ್ಯಾಂಕ್ ಯು ಧನೇಶ್ ಡೀಟೇಲ್ಸ್ಗೆ ಪಂಚರಾಜ್ಯ ಫಲಿತಾಂಶದಲ್ಲಿ ನಾವು ಗಮನಿಸಿದ್ವಿ ಘಟಾನುಘಟಿ ನಾಯಕರೇ ಸೋಲನ್ನ ಅನುಭವಿಸಿದ್ರು ಹಾಗಾಗಿ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಈಗ ಪ್ರಮುಖ ನಾಯಕರೇ ಕ್ಷೇತ್ರಗಳ ಹುಡುಕಾಟದಲ್ಲಿ ಇದ್ದಾರಂತೆ ಯಾವ ರೀತಿಯಾಗಿ ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಪಂಚರಾಜ್ಯ ಫಲಿತಾಂಶದಿಂದ ರಾಜ್ಯ ಕಾಂಗ್ರೆಸ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ ಸೋತು ಸುಣ್ಣ ಆಗಿದ್ದಾರೆ ಆಲ್ರೆಡಿ ಕಾಂಗ್ರೆಸ್ನ ಘಟಾನುಘಟಿಗಳು ಈ ಒಂದು ಪಂಚರಾಜ್ಯ ಫಲಿತಾಂಶದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ರಮುಖ ನಾಯಕರು ಸೋತಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ ಅದೇ ರೀತಿಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೂ ಟೆನ್ಷನ್ ಶುರುವಾಗಿದೆ ಸಿದ್ದರಾಮಯ್ಯ ಅವರಿಗೂ ಆ ಒಂದು ಕ್ಷೇತ್ರವನ್ನು ಯಾವುದನ್ನ ಆರಿಸಿಕೊಳ್ಬೇಕು ಅನ್ನುವಂತಹ ಆತಂಕ ಶುರುವಾಗಿದೆ ಎಲ್ಲಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನುವ ಚಿಂತೆ ಇದೆ ಈ ಬಾರಿಯೂ ಚಾಮುಂಡೇಶ್ವರಿ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಭಯ ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡಲ್ಲ ಅಂತ ಆಲ್ರೆಡಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಮೂರ್ನಾಲ್ಕು ಕ್ಷೇತ್ರಗಳಿದೆ ಆದ್ರೆ ಯಾವುದು ಕೂಡ ಇನ್ನು ಫೈನಲ್ ಮಾಡಿಲ್ವಂತೆ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಮಾಜಿ ಸಿಎಂ ಸೊ ಬಾದಾಮಿಯನ್ನ ಮತ್ತೆ ಬಿಟ್ಕೊಳ್ಳೋದಿಕ್ಕೆ ಚಿಮ್ಮನಕಟ್ಟಿ ಅಂತೂ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಬಾಹಿರಂಗವಾಗಿ ವಿರೋಧಿಸಿದ್ದಾರೆ ಬಿಬಿ ಚಿಮ್ಮನಕಟ್ಟಿ ಹಾಗಾಗಿ ಈ ಬಾರಿ ಬಾದಾಮಿಯಿಂದ ಸ್ಪರ್ಧೆ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಸ್ಪರ್ಧೆಗೆ ಸಿದ್ಧ ಆಗಿದ್ದಾರೆ ಜಿಟಿ ದೇವೇಗೌಡರು ತಮಗೂ ಟಿಕೆಟ್ ಬೇಕು ಪುತ್ರನಿಗೂ ಟಿಕೆಟ್ ಅನ್ನ ಕೇಳಿದ್ದಾರೆ ಜಿಟಿಡಿ ಸೊ ಚಾಮುಂಡೇಶ್ವರಿಯಿಂದ ಜಿಟಿಡಿ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಏನಾದರೂ ಜಿಟಿಡಿ ಮನವೊಲಿಸಿ ಚಾಮುಂಡೇಶ್ವರಿಯಲ್ಲಿ ನಿಂತರೂ ಕೂಡ ಮತ್ತದೇ ಭಯ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ಒಳ ಏಟಿನ ಭೀತಿ ಇದೆ ಹಾಗಾಗಿ ಕ್ಷೇತ್ರದ ತಲಾಶಲ್ಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ನನಗೆ ಇನ್ನೂ ನಾಲ್ಕೈದು ಕಡೆ ಕರೀತಾ ಇದ್ದಾರೆ ನೋಡೋಣ ಎಲ್ಲಿ ಇನ್ನೂ ತೀರ್ಮಾನ ಮಾಡಿಲ್ಲ ಐತಪ್ಪ ಈಗ ಹೇಳದ್ನಲ್ರಿ ಅವ್ರು ನನ್ನ ಜೊತೆ ಮಾತಾಡಿರೋದು ನಿಜ ನನಗೂ ಕೊಡಬೇಕು ನನ್ನ ಮಗನಿಗೂ ಕೊಡಬೇಕು ಟಿಕೆಟ್ ಅಂತ ಮಾತಾಡಿರೋದು ನಿಜ ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಪ್ಪ ಅಂತ ಹೇಳಿದ್ದೀನಿ ಅಷ್ಟೇ ಹೇಳಿರೋದು ಇಲ್ಲ ನಿಲ್ಲಲ್ಲ ಅಲ್ಲಿ ಇಲ್ಲ ನಿಲ್ಲಲ್ಲ ಅಲ್ಲಿ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಹೇಗೆ ಎಲ್ಲೆಲ್ಲಿ ಯಾವ ರೀತಿ ಎಫೆಕ್ಟ್ಗಳನ್ನ ಮಾಡ್ತಾ ಇದೆ ಅನ್ನೋದರ ವಿಶ್ಲೇಷಣೆಯನ್ನ ನಾವು ಗಮನಿಸಬಹುದು ಅದ್ರ ಎಫೆಕ್ಟ್ ಹೇಗಾಗ್ತಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡಬಹುದು ಸಾಕಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ ಕಾಂಗ್ರೆಸ್ ಪಾಲಿಗೆ ಅಂತೂ ಬಹಳ ಎಫೆಕ್ಟ್ ಅನ್ನೇ ಕೊಡ್ತಾ ಇದೆ ಕಾಂಗ್ರೆಸ್ನ ಅನೇಕ ಘಟಾನುಘಟಿ ನಾಯಕರುಗಳು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ರು ಸೊ ಆ ಒಂದು ಟೆನ್ಷನ್ ಈಗ ರಾಜ್ಯ ಕಾಂಗ್ರೆಸ್ನಲ್ಲೂ ಕಾಣಿಸ್ತಾ ಇದೆ ಅನೇಕ ಪ್ರಮುಖ ನಾಯಕರು ತಮ್ಮ ಕ್ಷೇತ್ರಗಳ ಹುಡುಕಾಟದಲ್ಲಿ ಇದ್ದಾರೆ ಅದರಲ್ಲಿ ಪ್ರಮುಖರು ಸಿದ್ದರಾಮಯ್ಯ ಅವರು ಇದು ಇವತ್ತಿನ ಇನ್ಸೈಡ್ ಸ್ಟೋರಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು